ಬೀದರ್ ಜಿಲ್ಲೆಯ ಔರಾದ್ ತಾಲೂಕಿನ ಔರಾದ್ ನಗರದಲ್ಲಿ ಪಾರ್ದಿ ಸಮುದಾಯದವರು ಸುಮಾರು 15 ಕುಟುಂಬಗಳು ನಿವಾಸಿ ಇಲ್ಲಿ ಜೀವಿಸುತ್ತಾ ಇದ್ದಾರೆ ಒಂದು ದುರ್ವಸ್ಥೆ ಅಂತ ಪರಿಸ್ಥಿತಿಯಲ್ಲಿ ಇವರು ಇಲ್ಲಿ ಜೀವನ ಸಾಗಿಸ್ತಾ ಇದ್ದಾರೆ ಕೊಳಚೆ ಪ್ರದೇಶ ಒಂದು ನೀರು ವ್ಯವಸ್ಥೆ ಇಲ್ಲ ರೋಗ ರುಜಿನಗಳು ಬರತಕ್ಕಂತ ಒಂದು ಸ್ಥಿತಿಯಲ್ಲಿ ಇವರು ಒಂದು ಸೀರೆ ಟೆಂಟ್ಗಳನ್ನು ಹಾಕೊಂಡು ಜೀವನ ಮಾಡ್ತಾ ಇದ್ದಾರೆ ಇಲ್ಲಿ ಈ ದಿನ ಗೌರಿ ಗಂಡ ರವಿ ಇವರ ಪತ್ನಿ ಗರ್ಭಿಣಿಯಾಗಿದ್ದು ಚಳಿಯ ತಾಳಲಾರದೆ ಈ ದಿವಸ ಮೃತಪಟ್ಟಿದ್ದಾರೆ ಅವರ ದುಸ್ಥಿತಿಯನ್ನು ನೀವು ಕಣ್ಣಾರೆ ನೋಡಬಹುದು ಮರಣ ಹೊಂದಿದಂತಹ ಗೌರಿಯವರು ಅವರ ಶವ ನೋಡಿ ಚಳಿಯನ್ನು ತಾಳಲಾರದೆ ಇವತ್ತು ಮರಣವನ್ನು ಹೊಂದಿದ್ದಾರೆ ಇವರಿಗೆ 6 ಜನ ಹೆಣ್ಣು ಮಕ್ಕಳು ಇವ್ರ ಮನೆ ಯಾವುದು ಇರೋದು ಹಾಂ ಮೃತಪಟ್ಟಂತಹ ಗೌರಿ ಇವರ ಇದು ಮನೆಯಾಗಿದೆ ಅಲ್ಲ ಇವರ ಪರಿಸ್ಥಿತಿ ನೋಡಿ ಇವತ್ತು ಭಾರತದಲ್ಲಿ ಅನೇಕ ತಂತ್ರಗಾರಿಕೆ ಟೆಕ್ನಾಲಜಿಯನ್ನು ಬಳಸ್ಕೊಂಡು ಇವತ್ತು ಜಗತ್ತೇ ಪರಿವರ್ತನೆ ಹಂತದಲ್ಲಿ ನಡೀತಾ ಇದೆ ಆದರೆ ಇಂದು ಕರ್ನಾಟಕದಲ್ಲಿ ಅಲೆಮಾರಿಗಳ ಪರಿಸ್ಥಿತಿ ಕೇಳೋರು ಯಾರೂ ಇಲ್ಲ ಇಂಥ ದುರ್ಸ್ಥಿತಿಯಲ್ಲಿ ಇವತ್ತು ಅಲೆಮಾರಿ ಜನಾಂಗದವರು ಮರಣವನ್ನು ಹೊಂತಾ ಇದ್ದಾರೆ ಇಲ್ಲಿ ಮುಖ್ಯ ನಾಯಕರಾಗಿರ್ತಕ್ಕಂಥ ನಾಗನಾಥರಾವ್ ವಾಕ್ಮಾಡೆ ಅವರು ಕೂಡ ವಾಕೋಡೆ ಅವರು ಅಲೆಮಾರಿ ಜನಾಂಗದ ಅಧ್ಯಕ್ಷರು ಎಸ್ಸಿ ಎಸ್ಟಿ ಅಲೆಮಾರು ವಿಮುಕ್ತ ಬುಡಕಟ್ಟು ಬೀದರ್ ಜಿಲ್ಲೆಯ ಸಂಪಾದಕರು ಬೀದರ್ ಜಿಲ್ಲೆಯ ಅಧ್ಯಕ್ಷರು ಸೂರ್ಯಕಾಂತ್ ಕಮಟಾಣ ಇಂದು ಬೀದರ್ ಜಿಲ್ಲೆಯ ಔರಾದ್ ತಾಲೂಕಿನಲ್ಲಿ ಪಾರ್ದಿ ಸಮುದಾಯದ ಒಂದು ಒಬ್ಬರು ಮಹಿಳೆ ಮೃತಪಟ್ಟಿದ್ದಾರೆ ಕಾರಣ ಏನಂತಂದ್ರೆ ವಿಪರೀತ ಚಳಿಯಿಂದ ತಾಳಲಾರದೆ ತುಂಬ ಗರ್ಭಿಣಿಯವರು ಆ ಚಳಿಯನ್ನು ತಾಳಲಾದ ಇವತ್ತು ಮೃತಪಟ್ಟಿದ್ದಾರೆ ಮೂಲ ಕಾರಣ ಏನಪ್ಪಾ ಅಂತಂದ್ರೆ ಇವರಿಗೆ ಯಾವುದೇ ಮೂಲಭೂತ ಸೌಕರ್ಯಗಳು ಇಲ್ಲದೆ ಇರುವುದರಿಂದ ಇವತ್ತು ಈ ಅಲೆಮಾರಿ ಜನರು ಮೃತಪಡ್ತಾ ಇದ್ದಾರೆ ಇದಕ್ಕೆಲ್ಲ ಮೂಲ ಕಾರಣ ಯಾರು ಅಂತಂದ್ರೆ ಸರ್ಕಾರದ ಅಧಿಕಾರಿಗಳು ಮತ್ತು ಕರ್ನಾಟಕದ ಸಿಎಂ ಆಗಿರ್ತಕ್ಕಂಥ ಬಸವರಾಜ ಬೊಮ್ಮಾಯಿ ಅವರು ಈಗಾಗಲೇ ಏನಪ್ಪಾ ಅಂತಂದ್ರೆ ಸರ್ಕಾರ ಎರಡು ನೂರ ಐವತ್ತು ಕೋಟಿ ಈ ಅಲೆಮಾರಿ ಸಮುದಾಯಗಳಿಗೆ ಸೂರು ವ್ಯವಸ್ಥೆಯನ್ನು ಕಲ್ಪಿಸಿಕೊಡುವುದಕ್ಕಾಗಿ ಅನುದಾನ ಇಟ್ಟಿತ್ತು ಹಾಗಾಗಿ ಈ ಅನುದಾನವನ್ನು ಬಳಕೆಯಾಗದೆ ಇವತ್ತು ಸರ್ಕಾರದ ಕಣ್ಮುಂದೆ ಇದೆ
ಅವರು ಮರಣವನ್ನ ಹೊಂದತಾ ಇದ್ದಾರೆ ಅವರಿಗೆ ಸೂರ್ಯನ ವ್ಯವಸ್ಥೆ ಇಲ್ಲದ ಕಾರಣದಿಂದ ಇಲ್ಲಿ ಮುಂದೆಗಡೆ ನೀವು ನೋಡ್ತಾ ಇದ್ದೀರಿ ಇಲ್ಲಿ ಹಣವನ್ನ ಬಿದ್ದಿದೆ ಯಾರ ಹಣ ಅಂತಂದ್ರೆ ಇದು ಅಲೆಮಾರಿ ಜನಾಂಗದ ಹಣವನ್ನ ಇಲ್ಲಿ ನೋಡ್ತಾ ಇದ್ದೀರಿ ನೀವು ಕಣ್ಣಿಲಿಂದ ನೋಡಿ ಈಗ ಇಲ್ಲಿ ಕರ್ನಾಟಕದಲ್ಲಿ ನೀವು ಏನಪ್ಪ ಅಂತಂದ್ರೆ ಈ ಅಲೆಮಾರಿ ಸಮುದಾಯದವರಿಗೆ ನೀವು ವಸತಿಗಳನ್ನ ಕೊಡ್ತಾ ಇಲ್ಲ ನಿವೇಶನಗಳನ್ನ ಕೊಡ್ತಾ ಇಲ್ಲ ಇದೇ ರೀತಿ ನಾವೇನಪ್ಪ ಅಂತಂದ್ರೆ ಮರಣವಂತ ಇದ್ದೀವಿ ಇವು ಸರ್ಕಾರಕ್ಕೆ ನಾವು ಎಚ್ಚರಿಕೆ ಏನು ಕೊಡೋದು ಏನಪ್ಪ ಅಂತಂದ್ರೆ ಇಲ್ಲಿ ನೀವು ಕಣ್ಣು ಮುಂದೆ ನೋಡ್ತಾ ಇದ್ದೀರಿ ಈ ಅಲೆಮಾರಿಗಳ ಹೆಣಗಳನ್ನ ಬಿಳ್ತಾ ಇದೆ ಮೂಲಭೂತ ಸೌಕರ್ಯಗಳು ಇಲ್ಲದ ಕಾರಣವಾಗಿ ಹಾಗಾಗಿ ಇವರಿಗೆ ಸರ್ಕಾರದಿಂದ ಈ ಮೃತ ಹೊಂದಿದಂತ ಕುಟುಂಬಕ್ಕೆ ಸಹಾಯಧನ ಕೊಡಬೇಕು ಅಂತ ಹೇಳಿ ಈ ಮೂಲಕ ನಾನು ಎಲ್ಲರಿಗೆ ಸರ್ಕಾರಕ್ಕೆ ಗಮನಕ್ಕೆ ತರ್ತೀನಿ ಮುಂದಿನ ದಿನಗಳಲ್ಲಿ ನಾವು ಜಿಲ್ಲಾ ಸಂಘಟನೆಗಳು ಎಸ್ಸಿ ಎಸ್ಟಿ ಅಲೆಮಾರಿ ಸಂಘಟನೆಗಳು ಕೂಡ್ಕೊಂಡು ಒಂದು ಸಭೆಯನ್ನ ಸೇರಿ ಇವರಿಗೆ ಪರಿಹಾರತನ ಕೊಡಿಸುವಂತ ವ್ಯವಸ್ಥೆಯನ್ನ ಮಾಡ್ತೀನಿ ಹಾಗೆ ಅವರ ತಾಲೂಕಿನಲ್ಲಿ ನಾಗನಾಥ ವಾಕೋಟೆಯವರು ಕೂಡ ಈ ಅಲೆಮಾರಿ ಸಮುದಾಯದ ಅಧ್ಯಕ್ಷರು ಮತ್ತು ಈ ಸಮುದಾಯದ ಬಗ್ಗೆ ಮುಂದಾತ್ಮ ಹೊಂದಿಕೊಂಡು ಪ್ರತಿಯೊಂದು ಕೆಲಸಗಳನ್ನ ಇವರಿಗೆ ಸಹಕಾರವನ್ನ ಮಾಡ್ತಾರೆ ಅವರು ಕೂಡ ತಮ್ಮ ಅಭಿಪ್ರಾಯ ವ್ಯಕ್ತಪಡಿಸುತ್ತಾರೆ अभी तक ये अलमारी जना के बारे में 9 साल से हमने बैठ खेल कर इन लोगों को समझा दिया साहब ये लोग चिक्कड़ में ऐसे कांटों के अंदर इतनी इनकी हालत बुरी है जगह देने के वजह कुछ भी नहीं आज ये जगह में क्या हो गया क्या नहीं इन ये जगह में क्या हो गया क्या नहीं इन लोगों को कुछ पता नहीं क्या मर गया तो अलमारी जना का आदमी मर गया एक युवा मर गया यही उन लोगों को मालूम था हो रहा साहब ऊपर से गवर्नमेंट कितना फंड दे वो कुछ हमको समझ में नहीं आ रहा देना या ना लेना ये लोग का मर रहे हैं ना उनका एक का एक वोट कम होगा अभी इतनी बात करेंगे वो लोग लेकिन उन लोगों के हालात वोट के टाइम को ऐसा आएंगे कि बस हम तुम्हारे तुम कुछ ही पैदा हो गए ऐसे हालत में आ जाते हैं ऐसे वक्त के अंदर देखो 6 बच्चे हैं इनके और इन हालात के अंदर ये सब लोग जिनके घर आ देखो इनके हालात देखो और है इनका वारिस है कोई नहीं है हमारे साहब ने जो कह दिया अभी ओ उसी की हालत देखकर अब क्या समझौता आता अपने अपने को वही समझौता कीजिए साहब हम ज़्यादा तो बोल नहीं सकते आप बोल बोल कर बस हो गए हमको स्ट्राइक निकाले सब कुछ निकाले कुछ बेकार है सब सुनने वाले देखने वाले फेंकने वाले सब एससी एसटी अलेमारी विमुक्त बुडकट्टुगळ महासभा जिल्लाध्यक्षरु सूर्यकांत कंटाण बीदर जिल्लेयल्लि अवरा तालूकिन अलेमारी पारदी समुदायद महिळे गौरी तंदे गौरी गंड रवि एंब महिळे इवत्तु मृतपट्टिद्दाळे कारण एनंतंद्र डेलिवरी संबंधवागि अवरिगे यावदे मूलभूत सौकर्यगळिल्लदे आके मृतपट्टिद्दाळे ಡೆಲಿವರಿ 31ನೇ ತಾರೀಕಾಗಿತ್ತು 2 ದಿನಗಳ ನಂತರ ಆಕೆ ಮನೆ ಯಾವ ರೀತಿ ಇತ್ತು ಅಂತಂದ್ರೆ ಸೀರೆಯಿಂದ ಮಾಡಿದಂತದ್ದು ಮತ್ತು ತಟ್ಟುಗಳಿಂದ ಮಾಡಿದಂತ ಮನೆ ಇರೋದರಿಂದಾಗಿ ವಿಪರೀತ ಚಳಿಯಿಂದಾಗಿ ಇವತ್ತು ಮೃತಪಟ್ಟಿದ್ದಾಳೆ ಹಾಗಾಗಿ ಇದಕ್ಕೆ ಈ ಅಲೆಮಾರಿಗಳು ಇಡೀ ಕರ್ನಾಟಕದಲ್ಲಿ ಮೃತಪಡಲಕ್ಕೆ ಮೂಲ ಕಾರಣ ಯಾರಂತಂದ್ರೆ ಸರ್ಕಾರ ಇವತ್ತಿನ ಸರ್ಕಾರ ಆಡಳಿತ ಮಾಡತಕ್ಕಂತ ಸರ್ಕಾರ ಮತ್ತೆ ಇಲ್ಲಿ ಆಡಳಿತ ಪದ್ಧತಿ ಏಕಂತಂದ್ರೆ ಕರ್ನಾಟಕದಲ್ಲಿ ಸರ್ಕಾರ ಅಲೆಮಾರಿಗಳಿಗೆ 250 ಕೋಟಿ ಏನಪ್ಪ ಅಂದ್ರೆ ಮೀಸಲಾಗಿಟ್ಟಿದೆ ಯಾವ ಕಾರಣಕ್ಕಾಗಿ ಸೂರು ವ್ಯವಸ್ಥೆಯನ್ನು ಕಲ್ಪಿಸಿಕೊಡುವುದಕ್ಕಾಗಿ ಈಗ ಏನಪ್ಪ ಅಂದ್ರೆ ದಿಢೀರ್ನ ಏನಪ್ಪ ಅಂತಂದ್ರೆ ಅಲೆಮಾರಿಗಳಿಗೆ ಇಟ್ಟಂತಹ 250 ಕೋಟಿಯನ್ನು ವಾಪಸ್ ತೆಗೆದುಕೊಂಡು ಇವತ್ತು ಅಲೆಮಾರಿಗರಿಗೆ ಅನ್ಯಾಯ ಮಾಡಿದೆ ಇವತ್ತು ಸೀರೆಗಳಿಂದ ಮಾಡಿದಂಥ ಮನೆಗಳಲ್ಲಿ ವಾಸವಾಗಿದ್ದಾರೆ ಹೀಗಾಗಿ ಈ ರೀತಿ ಮರಣವನ್ನು ಅಂತಂದ್ರೆ ಇದಕ್ಕೆ ನೇರವಾಗಿ ಹೊಣೆಗಾರಿಕೆ ಆದರೆ ಇವತ್ತಿನ ಸರ್ಕಾರಗಳೇ ಕಾರಣವಾಗಿದ್ದಾರೆ ಈಗ ಬರ್ತಕ್ಕಂಥ ದಿನಗಳಲ್ಲಿ ಎಲ್ಲ ಅಲೆಮಾರಿಗಳು ಅವರಿಗೆ ಬಿಜೆಪಿ ಸರ್ಕಾರಕ್ಕೆ ನಾವು ತಕ್ಕ ಪಾಠವನ್ನು ಕಲಿಸ್ತೀವಿ ಅಂತ ಈ ಮಾಧ್ಯಮದ ಮುಖಾಂತರ ನಾನು ಕೇಳ್ಕೊಳ್ತೀನಿ ಈ ಅಲೆಮಾರಿಗಳ ಮೇಲೆ ಬಹಳಷ್ಟು ಇಂದಿನ ಸರ್ಕಾರ ಶೋಷಣೆಯನ್ನು ಮಾಡ್ತಾ ಇದೆ ಕೇರ್ಲೆಸ್ ಮಾಡ್ತಾ ಇದೆ ಅದರ ಆ ಜನರತ್ತ ಗಮನವನ್ನೇ ಕೊಡ್ತಾ ಇಲ್ಲ ಹಾಗಾಗಿ ನಾವು ರಾಜ್ಯ ಬೀದರ್ ಜಿಲ್ಲೆಯ ಜಿಲ್ಲಾ ಸಂಘಟನೆಯನ್ನು ಒಂದು ಸಭೆ ಕರೆದು ಮುಂದಿನ ದಿನಗಳಲ್ಲಿ ಏನಪ್ಪ ಅಂತಂದ್ರೆ ಇದರ ವಿರುದ್ಧ ಹೋರಾಟವನ್ನು ಮಾಡ್ತೀವಿ ಜೊತೆಯಲ್ಲಿ ರಾಯಚೂರಿನಲ್ಲಿ ನಡೆದಿರ್ತಕ್ಕಂಥ ಅಂಬೇಡ್ಕರ ಪೂಜೆಯನ್ನು ಮಲ್ಲಿಕಾರ್ಜುನಗೌಡನ ಮೇಲೆ ನಾವು ತುರ್ತಾಗಿ ಎಸ್ಸಿ ಎಸ್ಟಿ ವಿಮುಕ್ತ ಬುಡಕಟ್ಟುಗಳ ಮಹಾಸಭಾದಿಂದ ನಾವು ಖಂಡಿಸ್ತೇವೆ ಮತ್ತು ಬರುವ ದಿನಗಳಲ್ಲಿ ನಾನು ಅವರ ವಿರುದ್ಧ ಸಭೆಯನ್ನು ಕರೆದು ಅವರ ವಿರುದ್ಧ ಪ್ರತಿಭಟನೆಯನ್ನು ಮಾಡ್ತೀವಿ ಅಂತೇಳಿ
ಮತ್ತು ಬೀದರ್ ಜಿಲ್ಲೆಯಲ್ಲಿ ಏನು ನಮಗೆ 26ನೇ ಜನವರಿಯಂದು ಕಾರ್ಯಕ್ರಮವನ್ನು ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿಲ್ಲ. ಅವರು ಇದ್ದನು ಕೂಡ ಡಿ ಸಿ ಅವ್ರನ್ನು ಕೂಡ ಡಿ ಸಿ ಆಡಳಿತದ ವಿರುದ್ಧ ಕೂಡ ಕ್ರಮ ಕೈಗೊಳ್ಬೇಕಂತೇಳಿ ನಾವು ಒತ್ತಾಯಪೂರ್ವಕವಾಗಿ ಹೇಳಿ ಸರ್ಕಾರ ಈ ಅಲೆಮಾರಿಗಳಿಗೆ ಅನ್ಯಾಯ ಮಾಡ್ತಕ್ಕಂಥ ನೇರವಾಗಿ ಸರ್ಕಾರಕ್ಕೆ ಹುಮ್ನಾಬಾದಲ್ಲಿ ನಡೆದಕ್ಕಂಥ ದಲಿತ ಸಂಘಟನೆಗಳ ಮೇಲೆ ನಮ್ಮ ನಾಯಕರುಗಳ ಮೇಲೆ ವಿನಾಕಾರಣ ಅವರನ್ನು ಬಂಧಿಸಿದ್ದಾರೆ. ಹಾಗಾಗಿ ನಾವು ನ್ಯಾಯಯುತವಾಗಿ ಅವರನ್ನು ಹೋರಾಡ್ತಾ ಇದ್ದೀವಿ, ನ್ಯಾಯಯುತವಾಗಿ ನಮ್ಮ ಹಕ್ಕನ್ನು ಕೇಳ್ತಾ ಇದ್ದೀವಿ. ಹಾಗಾಗಿ ತಹಸೀಲ್ದಾರ್ದವರನ್ನು ಅಮಾನತ್ತು ಮಾಡಬೇಕಂತೇಳಿ ಈ ಮಾಧ್ಯಮದ ಮುಖಾಂತರ ಅಧಿಕಾರಿಗಳನ್ನು ಎಚ್ಚರಿಕೆ ಕೊಡ್ತೀವಿ. ಮುಂದಿನ ಕ್ರಮ ನೀವು ಕೈಗೊಳ್ಳದೇ ಇದ್ದಾಗ ಅಲೆಮಾರಿಗಳ ಅಭಿವೃದ್ಧಿಗಾಗಿ ಮತ್ತು ದಲಿತರ ಮೇಲೆ ಅನ್ಯಾಯ ಮತ್ತು ಶೋಷಣೆ ಮಾಡ್ತಾ ಇದ್ದೀರಾ, ಅದನ್ನು ಖಂಡಿಸ್ತೀವಿ. ಮುಂದಿನ ದಿನ ಉಗ್ರವಾದ ಹೋರಾಟ ಮಾಡ್ತೀವಿ ಅಂತೇಳಿ ಸೂರ್ಯಕಾಂತ್ ಕಂಠಾಣ ಈ ಮೂಲಕ ಬೀದರ್ ಜಿಲ್ಲೆಯಿಂದ ಅವರಿಗೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇನೆ. ಜಯ ಭೀಮ್.